ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ ಗದ್ಯಪಟ ಇಂಟು ಮಂತ್ರಿಯ ಜಾಣ್ಮೆ ಅನ್ನೋ ಒಂದು ಕಥೆಯ ಬಗ್ಗೆ ತಿಳ್ಕೊತಾ ಇದ್ವಿ ಅಲ್ವಾ. ಯಾವ ಒಂದು ಸಾಮ್ರಾಜ್ಯ ಇತ್ತು ಅಲ್ಲಿ? ಯಾವ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊತಾ ಇದ್ವಿ? ಯಾವುದು ಯಾವ ನಗರ ಅದು? ವಿಜಯ ಅಲ್ವಾ. ಅಲ್ಲಿನ ಅರಸ ಯಾರು? ಯಾರು ಅರಸ? ಕೃಷ್ಣ ದೇವರಾಯ. ಮಂತ್ರಿ ಯಾರು? ಯಾರು ಮಕ್ಕಳ ಮಂತ್ರಿ? ಅಲ್ವಾ, ಇಷ್ಟು ತಿಳ್ಕೊಂಡು. ವಿಜಯನಗರ ಸಾಮ್ರಾಜ್ಯ ಇತ್ತು, ಆ ಸಾಮ್ರಾಜ್ಯಕ್ಕೆ ರಾಜಧಾನಿ ಯಾವುದು? ಹಂಪಿ ಅಲ್ವಾ. ಹಂಪಿ ಅಲ್ಲಿಯ ರಾಜ ಕೃಷ್ಣದೇವರಾಯ. ಕೃಷ್ಣದೇವರಾಯನ ಆಸ್ಥಾನದಲ್ಲಿಯೇ ತಿಮ್ಮರಸು ಅನ್ನೋ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಬುದ್ಧಿವಂತಿಕೆಗೆ ತುಂಬಾ ಹೆಸರುವಾಸಿಯನ್ನ ಪಡೆದಿದ್ದ. ಎಂತಹ ಸಮಸ್ಯೆ ಬಿದ್ರೂ ಅದನ್ನ ಆತ ಪರಿಹಾರ ಮಾಡ್ತಾ ಇದ್ದ ಅಲ್ವಾ. ಶ್ರೀಕೃಷ್ಣದೇವರಾಯ ಇವರನ್ನ ಪ್ರೀತಿಯಿಂದ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾ ಇರ್ತಾರೆ. ಏನಂತ ಕರಿತಿರ್ತಾರೆ? ಅಪ್ಪಾಜಿ ಅಂತ ಕರೀತಾ ಇರ್ತಾರೆ ಅಲ್ವಾ. ಹೀಗೆ ಇವನ ಸಾಮ್ರಾಜ್ಯ ಮತ್ತೆ ತಿಮ್ಮರಸನ ಕೀರ್ತಿ ಎಲ್ಲ ಕಡೆ ಹಬ್ಬುತ್ತೆ, ಅಂದ್ರೆ ಹರಡ್ಕೊಳ್ಳುತ್ತೆ. ಆ ಹರಡದ ಸಂದರ್ಭದಲ್ಲಿ ಒಬ್ಬ ದೇಶದ ರಾಜನಿಗೆ ವಿಷಯ ಹುಟ್ಟುತ್ತೆ. ಯಾರಿಗೆ? ಕಳಿಂಗ ದೇಶದ ರಾಜನಿಗೆ. ಕಳಿಂಗ ದೇಶದ ರಾಜನಿಗೆ ವಿಷಯ ಮುಟ್ಟಿದಾಗ ಕಳಿಂಗ ರಾಜ ಏನ್ ಅನ್ಕೋತಾನೆ? ನಾನು ಅವರ ಶ್ರೀಕೃಷ್ಣದೇವರಾಯ ಆಸ್ಥಾನದಲ್ಲಿರುವಂತ ತಿಮ್ಮರಸನ ಬುದ್ಧಿವಂತಿಕೆಯನ್ನ ನಾನು ಪರೀಕ್ಷೆ ಮಾಡ್ಬೇಕಲ್ಲ, ಹೇಗ್ ಮಾಡೋದು ಅಂತ ಮುಂದಾಗ್ತಾನೆ. ಮುಂದಾಗಿ ಏನ್ ಮಾಡ್ತಾನೆ ಆತ? ಒಂದು ಪತ್ರವನ್ನ ಬರೆದು ವಿಜಯನಗರ ಸಾಮ್ರಾಜ್ಯಕ್ಕೆ ಕಳಿಸ್ತಾನೆ, ಅಂದ್ರೆ ಶ್ರೀಕೃಷ್ಣದೇವರಾಯನಿಗೆ ತಲುಪಿಸಿಸ್ತಾರೆ. ಆ ಪತ್ರವನ್ನ ಓದುತ್ತಾರೆ ಯಾರು? ಕೃಷ್ಣದೇವರಾಯ. ಆ ಪತ್ರದಲ್ಲಿ ಏನಿತ್ತು? ಪ್ರಭು ಅಂದ್ರೆ ಕೃಷ್ಣದೇವರಾಯರೇ, ನಿಮ್ಮ ರಾಜ್ಯದಲ್ಲಿ ತುಂಬಾ ಸುಂದರವಾದ ಗುಲಾಬಿ ಹೂಗಳಿವೆ, ನನ್ನ ರಾಣಿಗೆ ಮನಸ್ಸನ್ನು ಗೆದ್ದಿದೆ. ಅಂದ್ರೆ ನನ್ನ ರಾಣಿಗೆ ತುಂಬಾ ಇಷ್ಟ ನಿಮ್ಮ ರಾಜ್ಯದ ಗುಲಾಬಿ ಹೂವು, ಹಾಗಾಗಿ ಒಂದಿಷ್ಟು ತಾಜಾ ಗುಲಾಬಿ ಹೂಗಳನ್ನು ಕಳುಹಿಸಿಕೊಡಿ. ತಾಜಾ ಫ್ರೆಶ್ ಅಂತಿದ್ದಾರೆ, ಆಗ ತಾನೇ ಅರಳಿರುವಾಗ ಫ್ರೆಶ್ ಆಗಿರೋದು ಕೊಡಿ. ಹೇಳ್ತೀವಲ್ವಾ, ಅದು ತಾಜಾ ಗುಲಾಬಿ ಹೂಗಳನ್ನ ಕಳುಹಿಸಿಕೊಡಿ ಅಂತ ಪತ್ರದಲ್ಲಿ ಬರೆದಿರ್ತಾನೆ. ಆ ಪತ್ರದಲ್ಲಿರುವಂತಹ ವಿಷಯವನ್ನ ಓದಿದಂತಹ ಶ್ರೀಕೃಷ್ಣದೇವರಾಯನಿಗೆ ಏನಾಯ್ತು? ಆಶ್ಚರ್ಯ ಆಯ್ತು, ಮತ್ತೆ ಆಶ್ಚರ್ಯ ಆಯ್ತು, ಮತ್ತೆ ಚಿಂತೆನೂ ಆಯ್ತು. ಏನಂತ, ಇವರು ನನಗೆ ಗುಲಾಬಿ ಹೂ ಕಳಿಸ್ಕೊಡಿ ಅಂತ ಪತ್ರ ಬರೆದವ್ರ? ಅಯ್ಯೋ, ನಾನು ಹೆಂಗ್ ಕಳಿಸ್ಲಿ ಅಲ್ಲಿಗೆ? ವಿಜಯನಗರ ಸಾಮ್ರಾಜ್ಯದಿಂದ ಕಳಿಂಗ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ 3 ತಿಂಗಳು ಬೇಕು ನಡ್ಕೊಂಡು ಹೋದ್ರೆ. ಅಂಥದ್ರಲ್ಲಿ ನಾನು ಒಂದಷ್ಟು ಗುಲಾಬಿ ಹೂಗಳನ್ನ ನಾನು ಕಿತ್ತು ಅಲ್ಲಿಗೆ ಕಳಿಸ್ತೀನಿ ಅಂದ್ರೆ 3 ತಿಂಗಳಿಗೂ ಗುಲಾಬಿ ಹೂ ಇರುತ್ತಾ? ಇರೋದಿಲ್ಲ. ಕಳಿಂಗ ರಾಜ್ಯ ಬೇರೆ, ತಾಜಾ ಹೂಗಳೇ ಬೇಕು ಅಂತ ಬರ್ದಿದಾರಲ್ಲ, ಏನ್ ಮಾಡ್ಲಿ ಅಂತ ಅವನು ಬೇರೆಯವರಿಗೆ ಅಂದ್ರೆ ಆಸ್ಥಾನದಲ್ಲಿದ್ದಂತಹ ಇತರ ಮಂತ್ರಿಗಳಿಗೆ, ಪುರೋಹಿತರಿಗೆ, ಪಂಡಿತರಿಗೆ, ಎಲ್ಲರಿಗೂ ಕೂಡ ವಿಷಯವನ್ನ ಮುಟ್ಟಿಸ್ತಾನೆ. ಕಳಿಂಗ ದೇಶದ ರಾಜ ಈ ರೀತಿ ಪತ್ರವನ್ನ ಬರೆದಿದ್ದಾರೆ, ಅವರಿಗೆ ಒಂದಷ್ಟು ತಾಜಾ ಹೂಗೊಳ್ಬೇಕಂತೆ. ನಾವು ಇಲ್ಲಿಂದ ಅಲ್ಲಿಗೆ ಹೇಗೆ ಕಳಿಸೋದು? ಯಾರಾದ್ರೂ ಉಪಾಯವನ್ನ ಹೇಳ್ತೀರಾ ಹೇಗೆ ಗುಲಾಬಿ ಹೂನ ಕಳಿಸ್ಬೇಕು ಅಂತ ಅಂತ ಹೇಳ್ತಾನೆ. ಇಷ್ಟ ಆಗಿತ್ತಲ್ವಾ? ಯಾರು ಉಪಾಯವನ್ನ ಹೇಳಿದ್ರು
ಯಾವರೀತಿ ಅವುಗಳನ್ನು ಅಲ್ಲಿಗೆ ಸಾಗಣೆ ಮಾಡಿದ್ರು ಅಂತ ಈಗ ತಿಳ್ಕೊಳ್ಳೋಣ. ಯಾರಿಗೂ ಉಪಾಯ ಉಳಿಯಲಿಲ್ಲ, ಯಾರಿಗೂ ಕೂಡ ಬುದ್ಧಿ ಉಳಿಯಲಿಲ್ಲ. ಅಂದರೆ ಉಳಿಯೋದು ಅಂದರೆ ಮಿಂಚೋದು ಅಂತ ಅರ್ಥ ತಗೋಬಾರ್ದು ಮಕ್ಕಳಲ್ಲಿ. ಹೊಳೆ ಅಂದರೆ ಮಿಂಚು, ಇನ್ನೊಂದು ಹೊಳೆ ಏನ ಅರ್ಥ, ಹೊಳೆ ಹೊಳೆ ಇರಲಿ. ಇಲ್ಲಿ ಒಂದು ವಿಷಯವನ್ನು ತಿಳಿಸ್ತೀನಿ, ತಿಳ್ಕೊಂಡಿದ್ದೀನಿ ಮಕ್ಕಳ ಗೊಂದು ಕೊಡಲಾಗಬೇಡಿ. ಈ ಹೊಳೆ ನೀರು ತುಂಬಿ ಹರಿಯೋದು, ಈ ಹೊಳೆ ನೀರಿನಲ್ಲಿ ಮಿಂಚೋದು. ಮ್ಯಾಮ್ ಎರಡೂ ಒಂದೇ ಥರ ಇದೆ, ಎರಡೂ ಒಂದೇ ಥರ ಇದೆ. ಹೊಳೆ ಮಿಂಚುದು, ಹೊಳೆ ನೀರಿನ ಆಗೋದು. ಇಲ್ಲಿ ಏನು ಏನು ತಲೆಯಲ್ಲಿ ಉಳಿಲಿಲ್ಲ ಅಂದರೆ ಯಾವ ಇದನ್ನು ಉಳಿಲಿಲ್ಲ. ಗಿಡಗಳು ಕಳಿಸ್ಲ, ಹೂಗಳು ಕಿತ್ತು ಕಳಿಸ್ಲ, ಏನು ಮೂರು ತಿಂಗಳ ಕಳಿಸೋದು, ಇದನ್ನ ಗಡಿಲಿ ಹೋಗೋಣ, ಇಲ್ಲ ನಡ್ಕೊಂಡು ಹೋಗೋಣ. ನಡ್ಕೊಂಡೋದ್ರೆ ಮೂರು ತಿಂಗಳು, ಗಾಡಿಲಿ ಹೊಟ್ಟೋಗ್ಬಿಟ್ರೆ ಸ್ವಲ್ಪ ವೇಗವಾಗಿ ಹೋಗುತ್ತೆ. ಅಲ್ಲಿವರೆಗೂ ಗುಲಾಬಿ ಹೂವು ಇರುತ್ತಾ, ಮೂರು ತಿಂಗಳಾಗೋದಕ್ಕೆ ಒಂದು ಎರಡು ತಿಂಗಳಲ್ಲಿ ಹೋಗಿ ತಲುಪಬಹುದೇನು. ಆದರೆ ಎರಡು ತಿಂಗಳವರೆಗೂ ಗುಲಾಬಿ ಹೂವಾಗಿ ಇರುತ್ತಾ, ನಾವು ಯಾವುದ್ರಲ್ಲಿ ಹೋದ್ರೆ ಚೆನ್ನ, ಏನು ಮಾಡಬೇಕು, ಯಾರಿಗೂ ಹೋಗಿಲ್ಲ. ದಿಕ್ಕು ತೋರದಾಗಿ ಕಳವಳಗೊಂಡರು, ಕಳವಳ ತಳಮಳ, ಕಳವಳ ಅಂದರೆ ಗೊಂದಲ, ತಳಮಳ ಆತಂಕ ಅಂತಿದೆಯಲ್ಲ, ಅವನಿಗೆ ಓಡಿಕೊಂಡರು. ಆಗ ಅಪ್ಪಾಜಿ ಸಮಸ್ಯೆಗೆ ಪರಿಹಾರ ಹುಡುಕಿದ. ಒಂದು ಗಾಡಿಯನ್ನು ತರಿಸಿ ಫಲವತ್ತಾದ ಮಣ್ಣು ಮತ್ತು ಗೊಬ್ಬರ ತುಂಬಿಸಿದ. ಗುಲಾಬಿಯ ಸಸಿಗಳನ್ನು ನೆಡೆಸಿ ನೀರು ಹನಿಸಿದ. ಗಾಡಿಯೊಂದಿಗೆ ರಾಜಭಟರು ಹಾಗೂ ಅಪ್ಪಾಜಿ ಕಳಿಂಗಕ್ಕೆ ಹೊರಟರು. ಅಪ್ಪಾಜಿ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾರಂತೆ. ಯಾರು ಅಪ್ಪಾಜಿ ಅಂದರೆ ತಿಮ್ಮರಸು. ತಿಮ್ಮರಸನ್ನ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾ ಇರ್ತಾರೆ ಅಲ್ವಾ. ಈ ಅಪ್ಪಾಜಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾರೆ. ಯಾವ ಸಮಸ್ಯೆ ಇಲ್ಲಿ, ಯಾವುದು ಸಮಸ್ಯೆಯಾಗಿ ಹೊರಹೊಮ್ಮಿರೋದು, ಗುಲಾಬಿ ಹೂಗಲ್ಲ. ಯಾವ ರೀತಿ ತಾಜಾ ಗುಲಾಬಿ ಹೂಗಳನ್ನು ಯಾವ ರೀತಿ ಕಳಿಂಗ ದೇಶಕ್ಕೆ ಕಳಿಸ್ಕೊಡ್ಬೇಕು ವಿಜಯನಗರ ಸಾಮ್ರಾಜ್ಯದಿಂದ ಅನ್ನೋದು ಒಂದು ಸಮಸ್ಯೆ ಆಗಿತ್ತು. ಇವರು ಏನು ಮಾಡಿದ್ರು ಆ ಸಮಸ್ಯೆಗೆ, ಇದಕ್ಕೆ ನಾನು ಪರಿಹಾರವನ್ನು ಹುಡುಕ್ತೀನಿ, ನಾನು ಅವ್ರಿಗೆ ತಾಜಾ ಗುಲಾಬಿ ಹೂಗಳನ್ನೇ ಅಲ್ಲಿಗೆ ಕಳುಹಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಎತ್ತಿನ ಗಾಡಿಯನ್ನು ತರಿಸ್ಕೋತಾರೆ. ತರಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಫಲವತ್ತಾದ ಮಣ್ಣನ್ನು ಸುರಿಸ್ತಾರೆ. ಯಾವುದೋ ಮಣ್ಣನ್ನು ಸುರಿಸೋದಿಲ್ಲ, ಫಲವತ್ತು ಅಂದರೆ ಅದರಲ್ಲಿ ಒಂದು ಪೌಷ್ಟಿಕಾಂಶ ಉಳ್ಳಂಥದ್ದು. ಈಗ ನಾವು ಆಹಾರ ಸೇವನೆ ಮಾಡಿದ್ರೆ ಹಾಲು ಕುಡಿಯೋದ್ರಿಂದ ವಿಟಮಿನ್ಸ್ ಯಾವುದಿರುತ್ತೆ, ಎ ಬಿ ಸಿನ, ಬನಾನದಲ್ಲಿ ಏನಿರುತ್ತೆ, ಆ್ಯಪಲಲ್ಲಿ ಸೇಬಲ್ಲಿ ಏನಿರುತ್ತೆ, ಮಾವಿನ ಹಣ್ಣಲ್ಲಿ ಏನಿರುತ್ತೆ, ಒಂದು ಈಗ ಫಿಶ್ ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಈ ಥರ ಒಂದೊಂದು ಆಹಾರದಲ್ಲಿ ಒಂದೊಂದು ವಿಟಮಿನ್ಸ್ ಇರುತ್ತಲ್ಲ, ಅದೇ ರೀತಿ ಮಣ್ಣಲ್ಲೂ ಕೂಡ ಹಲವಾರು ವಿಧವಾಗಿ ಮಣ್ಣಿದೆ. ಕಪ್ಪು ಮಣ್ಣಿದೆ, ಕೆಂಪು ಮಣ್ಣಿದೆ, ಮತ್ತು ಕೆಪೆ ಮಣ್ಣು ಅಂತ ಕರೀತಾರೆ. ಇನ್ನು ಮರಳಾಗಿರುವಂಥದ್ದು ಮರಳು ಅದು ಕೂಡ ಇದೆ. ಈ ಥರ ಫಲವತ್ತಾಗಿರುವಂಥದ್ದು ಒಂದು ಮಣ್ಣನ್ನು ತರಿಸ್ತಾರೆ. ಫಲವತ್ತತೆಯಿಂದ ಪೌಷ್ಟಿಕತೆಯಿಂದ ಇರುವಂತಹ ಒಂದಷ್ಟು ಮಣ್ಣನ್ನು ತರಿಸಿ ಗಾಡಿ ತುಂಬ ತುಂಬುತ್ತಾರೆ. ತುಂಬಾದ ಮೇಲೆ ಅದರ ಮೇಲೆ ಗುಲಾಬಿ ಸಸಿಗಳನ್ನು ನಡೆಸ್ತಾರೆ ಆ ಗಾಡಿ ಮೇಲೆ. ಈಗ ಗಾಡಿ ಚಕ್ರ ಇರುತ್ತೆ ಅಲ್ವಾ, ಚಕ್ರ ಬಿಟ್ಬಿಟ್ಟು ಮೇಲೆ ಸುಮ್ಮನೆ ಸಿಂಪಲ್ ಆಗಿದೆ ಇಲ್ಲ ನೋಡಿ, ಇಷ್ಟು ಅಗಲ ಇಷ್ಟು ಉದ್ದ ಇರುತ್ತೆ ಅಲ್ವಾ, ಇಷ್ಟು ಎತ್ತರ ಬರುತ್ತಲ್ವ. ಬರುತ್ತಲ್ವಾ ಇಷ್ಟು, ಇಲ್ಲಿಗೆಲ್ಲ ಏನು ಮಾಡ್ತಾರೆ ನೀವು, ಚಕ್ರ ಚಕ್ರ ಇಲ್ಲಿಗೆಲ್ಲ ಏನು ಮಾಡ್ತಾನೆ, ಮಣ್ಣನ್ನು ತುಂಬಿಸ್ತಾನೆ,
ಗುಲಾಬಿ ಗಿಡಗಳನ್ನು ನೆಡಿಸ್ತಾನೆ, ಕೆಳಗಡೆ ಭೂಮಿ ಮೇಲೆಲ್ಲ ಗಾಳಿ ಮೇಲೆ ಗುಲಾಬಿ ಹೂಗಳನ್ನು ನೆಡಿಸ್ತಾನೆ. ಒಂದೊಂದಾಗಿ ಸಾಲು ಸಾಲಾಗಿ ಅದ್ರ ಮೇಲೆ ಗುಲಾಬಿ ಗಿಡಗಳನ್ನ ನೆಡೆಸ್ಬಿಟ್ಟು ನೀರು ಹನಿಸಿದ್ದ. ನೀರು ಹನಿಸಿದ ಅಂದ್ರೆ ಹೂಗೆ ಭೂಮಿ ಮೇಲೆ ನಾವೇನ್ ಮಾಡ್ಬೇಕು, ನೀರು ಹಾಕ್ತೀವಲ್ವಾ, ನೀರಿಲ್ಲ ಅಂದ್ರೆ ಸತ್ತೋಗ್ಬಿಡುತ್ತೆ ಅಲ್ವಾ. ಏನ್ ಮಾಡ್ತಾನೆ, ನೀರನ್ನ ಹಾಕ್ತಾನೆ. ತುಂಬಾ ನೀರು ಹಾಕಲ್ಲ, ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾನೆ. ನೀರನ್ನ ಹಾಕ್ಬಿಟ್ಟು ಗಾಡಿ ಜೊತೆ ಗಾಡಿ ಹೊಡೆಯೋದು ಬಸರು ಕೇಳ್ತಾನೆ ಅಲ್ವಾ, ಗಾಡಿನ ಹೊಡಿತಾನೆ ಆ ಗಿಡದ ಜೊತೆ. ಅಂದ್ರೆ ಆ ಗಾಡಿ ಜೊತೆ ಅಪ್ಪಾಜಿ ಮತ್ತೆ ಅದೇ ರಾಜ್ಯದ ರಾಜಭಟ, ರಾಜಭಟ ಮತ್ತೆ ಅಪ್ಪಾಜಿ ಇಬ್ರು ಕೂಡ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ, ಕಳಿಂಗ ದೇಶಕ್ಕೆ ಹೋಗ್ತಾರೆ, ಗಾಡಿನಲ್ಲಿ ಗಿಡಗಳನ್ನ ನೆಡೆಸ್ಕೊಂಡು. ಹೋಗ್ತಾ ಹೋಗ್ತಾ ಅವ್ರು ಏನ್ ಮಾಡ್ತಾರೆ, ದಾರಿಯಲ್ಲಿ ನೀರನ್ನು ಹಾಕುತ್ತಾ ಸಸಿಗಳನ್ನು ಪೋಷಿಸಿದರು. ದಾರಿಲಿ ಹೋಗ್ತಾ ಹೋಗ್ತಾ ಸುಮ್ಮನೆ ಗಿಡಗಳನ್ನ ನೆಟ್ಬಿಟ್ಟು ಒಂದ್ಸಲ ನೀರು ಹಾಕ್ಬಿಟ್ಟು ಅವರು ಹೋಗ್ಲಿಲ್ಲ. ಏನ್ ಮಾಡ್ತಾ ಬಂದ್ರು, ಆ ಗಿಡಗಳಿಗೆ ಒಣಗದೇ ಇರೋ ರೀತಿ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ಎಲ್ಲ ಗಿಡಗಳಿಗೂ ನೀರನ್ನ ಹಾಕ್ತಾ ಹೋದ್ರು. ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ಪೋಷಣೆಯನ್ನ ಮಾಡ್ತಾ ಇದ್ರು. ಬರೀ ನೀರನ್ನೇ ಹಾಕ್ತಿದ್ರೆ ಶೀತ ಹಾಕ್ಬಿಟ್ಟು ಗಿಡ ಏನಾಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಸೂರ್ಯನ ಕಿರಣನು ಕೂಡ ಮೇಲೆ ಬೀಳ್ಬೇಕಲ್ವಾ, ಎಲ್ಲಾ ರೀತಿ ಪೋಷಣೆ ಮತ್ತೆ ಕ್ರಿಮಿಕೀಟಗಳು ಬಾರದೆ ಇರೋಗೆ ಔಷಧಿಗಳನ್ನು ಹೊಡಿಬೇಕಲ್ವಾ, ಆ ರೀತಿಯಲ್ಲಿ ಹೋಗ್ಕೊಂಡು ಪೋಷಣೆ ರಕ್ಷಣೆ, ಪೋಷಣೆ ರಕ್ಷಣೆ. ರಕ್ಷಣೆ ಮಾಡ್ತಾನೆ ಏನನ್ನ, ಗಿಡಗಳನ್ನ. 3 ತಿಂಗಳ ನಂತರ ಗಾಡಿ ಕಳಿಂಗ ರಾಜ್ಯವನ್ನು ತಲುಪಿತು. 3 ತಿಂಗಳ ನಂತರ ಗಾಡಿ ಎಲ್ಲಿ ಹೋಗುತ್ತೆ, ಕಳಿಂಗ, ಕಳಿಂಗ ರಾಜ್ಯಕ್ಕೆ ಹೋಗುತ್ತೆ. ಏನನ್ನು ಕಾಳಿಕಾವಿದೆ ಆಳಿಂಗಾಗ್ಬಿಡುತ್ತೋ ಕಳಿಂಗ ರಾಜ್ಯಕ್ಕೆ ಹೊರಡುತ್ತೆ. ಗಾಡಿಯ ತುಂಬ ಗುಲಾಬಿ ಹೂಗಳು ಅರಳಿ ನಿಂತಿದ್ದವು. ಅವ್ರ ಅಲ್ಲಿಂದಲೇ ಪೋಷಣೆ ಮಾಡಿಕೊಂಡು ನೀರೆಲ್ಲ ಹಾಕೊಂಡು ಬರ್ತಿದ್ದಲ್ವಾ, ಹಾಗಾಗಿ ಗಿಡ ಏನಾಯ್ತು, 3 ತಿಂಗಳೊಳಗಡೆ ಮೊಗ್ಗಾಗಿ ಕಚ್ಚಿತು. ಮೊಗ್ಗು ಸಣ್ಣ ಸಣ್ಣದಾಗಿದ್ದಂಥ ಮೊಗ್ಗು 3 ತಿಂಗಳು ಆಗುವಷ್ಟರಲ್ಲಿ ಹೂವು ತುಂಬ ಸುಂದರವಾಗಿ ಅರಳಿ ನಿಂತ್ಕೊಂಡು ಹರಡುತ್ತಂತೆ ಗಿಡದಲ್ಲಿ. ಸೌಂದರ್ಯ ರಾಶಿಯೇ ಮೈದುಂಬಿತ್ತು. ಗುಲಾಬಿ 1-2 ನೋಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂಥದ್ರಲ್ಲಿ ಗಾಡಿ ತುಂಬ ಗುಲಾಬಿ ಹೂಗಳನ್ನೇ ನೋಡಿದ್ರೆ ಏನು ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಹೂವಿನ ರಾಶಿ ಆ ಸೌಂದರ್ಯನೇ ಒಳಗೊಂಡಿದ್ಯೇನೋ ಅನ್ನೋ ಹಾಗೆ. ಅದನ್ನು ಕಂಡ ಕಳಿಂಗ ರಾಜನಿಗೆ ತುಂಬ ಸಂತೋಷವಾಯಿತು. ಅಪ್ಪಾಜಿಯ ಚತುರತೆಯನ್ನು ಮೆಚ್ಚಿ ಮನಸಾರೆ ಹೊಗಳಿದ, ಅವನನ್ನು ತುಂಬು ಹೃದಯದಿಂದ ಸನ್ಮಾನಿಸಿದ. ಕಳಿಂಗ ರಾಜನಿಗೆ ಇವನ ಬುದ್ಧಿವಂತಿಕೆ ಪರೀಕ್ಷೆ ಮಾಡಬೇಕು ಅಂತಾನೆ ಈಗ ಹೇಳಿರ್ತಾನಲ್ವಾ. ಅಲ್ಲಿಂದ ಬರೋ 3 ತಿಂಗಳಾಗುತ್ತೆ, ಈ 3 ತಿಂಗಳಲ್ಲಿ ಅವರು ಗುಲಾಬಿ ಹೂವನ್ನ ಯಾವ ರೀತಿ ಕಳಿಸ್ಕೊಡ್ತಾರೆ, ಇವರ ಬುದ್ಧಿವಂತಿಕೆ ಹೇಗಿರುತ್ತಪ್ಪ ಅಂತ ಪರೀಕ್ಷೆ ಮಾಡ್ಬೇಕಂತಾನೆ ಕೇಳಿರ್ತಾನಲ್ವಾ. ಈಗ ತಿಮ್ಮರ ಸೊಂದ್ರೆ ಅಪ್ಪಾಜಿ ಏನ್ ಮಾಡಿದ್ರು, ಗಾಡಿಗೆ ಮಣ್ಣನ್ನ ತುಂಬಿಸಿ, ಫಲವತ್ತಾಗಿರೋ ಮಣ್ಣನ್ನು ತುಂಬಿಸಿ, ಗಿಡಗಳನ್ನ ನೆಡೆಸಿ, ನೀರುಣಿಸಿ, ದಾರಿ ಉದ್ದಕ್ಕೂ ನೀರನ್ನ ಹಾಕ್ತಾ ಗುಲಾಬಿ ಹೂಗಳನ್ನ ಪೋಷಣೆಯನ್ನ ಮಾಡ್ತಾ ಬರ್ತಾರೆ. 3 ತಿಂಗಳಲ್ಲಿ ಗುಲಾಬಿ ಹೂವು ಹರಳಿರುತ್ತೆ, ಗಾಡಿ ತುಂಬ ಗುಲಾಬಿ ಹೂವು ಹರಳಿರುತ್ತೆ. ಕಳಿಂಗ ರಾಜ ಕೇಳಿದಂತ ತಾಜಾ ಗುಲಾಬಿ ಹೂಗಳೇ ಆತನಿಗೆ ಈ ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅಪ್ಪಾಜಿ ತಲುಪಿಸ್ಕೊಡ್ತಾರೆ. ಇದನ್ನ ನೋಡಿದಂತಹ ಕಳಿಂಗ ರಾಜನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಅಪ್ಪ ಎಂತ ಐಡಿಯಾ ಇದು, ಉಪಾಯ ಬೇರೆಯವರಾಗಿದ್ರೆ ಆಗಲ್ಲ ಅಂತ ಹೇಳ್ಬಿಡ್ತಿದ್ರು, ಅಥವಾ 3 ತಿಂಗಳವರೆಗೂ ಇಲ್ಲಿ ಗಾಲಿವರೆಗೂ ಬರೋಕ್ಕಾಗುತ್ತಾ ಅಂತ ಹೇಳೋರು, ಅಥವಾ ಕೊಟ್ಟಗಳಿಸಿದಂತಹ ಗುಲಾಬಿ ಹೂವೇ ಪಾಡೋಗಿ ಓಡೋಗ್ಬಿಡ್ತಾ ಇತ್ತು. ಆದರೆ ಇವರ ಬುದ್ಧಿವಂತಿಕೆ ಎಂತಹದ್ದಪ್ಪ, ತುಂಬ ಚೆನ್ನಾಗಿರುವಂಥ ತುಂಬ ಚತುರತೆಯನ್ನು ಒಳಗೊಂಡಿದೆ ಇದು, ತುಂಬ ಬುದ್ಧಿಯನ್ನು ಉಪಯೋಗಿಸಿರುವಂಥದ್ದು ಅಂತ ಖುಷಿಪಟ್ಟು ಮನಸಾರೆ ತುಂಬು ಹೃದಯದಿಂದ ಅವನನ್ನ ಹೊಗಳುತ್ತಾನೆ. ಏನೋ ಸುಮ್ಮನೆ ಬಾಯಿ ಮಾತಿಗೆ ತಂದ್ರ ವೆರಿ ಗುಡ್ ವೆರಿ ಗುಡ್ ಸಬಾಷ್ ಅಂತ ಹೇಳಲಿಲ್ಲ, ನಿಜಕ್ಕೂ ನೀವು ಮಾಡಿದಂಥ ಕಾರ್ಯ ತುಂಬ ಶ್ರೇಷ್ಠವಾಗಿದೆ, ತುಂಬ ಬುದ್ಧಿವಂತಿಕೆಯಿಂದ ನೀವು ಈ ಗುಲಾಬಿ ಹೂಗಳನ್ನು ಇಲ್ಲಿಗೆ ತಲುಪಿಸಿದ್ದೀರಾ ಅಂತ ಹೇಳಿ ಆತನನ್ನು ಸನ್ಮಾನಿಸ್ತಾನೆ. ಅಂದರೆ ತುಂಬ ಹೃದಯದಿಂದ ಆತನನ್ನು ಒಳಗಡೆ ಕರ್ಕೊಳ್ತಾನೆ, ವಿಶ್ ಮಾಡಿ.
ಗಣಿತೀನು ಬುದ್ಧಿವಂತಿಕೆಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ಎಲ್ಲ ಕೆಲಸವನ್ನು ನಾವು ಸಾಧನೆ ಮಾಡಬಹುದು, ಆದರೆ ಅದಕ್ಕೆ ಏನು ಬೇಕು? ಬುದ್ಧಿಶಕ್ತಿ ಬೇಕು. ಬುದ್ಧಿಶಕ್ತಿ ಇದ್ದರೆ ನಾವು ಎಂತಹ ಕೆಲಸವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸಬಹುದು. ಅಲ್ವಾ, ಅರ್ಥ ಆಯ್ತಾ ಇದು ಕತೆ? ತುಂಬ ಇಷ್ಟ ಆಯ್ತಾ ಇದು ಕತೆ ನಿಮಗೆ? ತುಂಬ ಚೆನ್ನಾಗಿತ್ತಲ್ವ ತಿಮ್ಮರಸನ ಕತೆ? ಈಗ ಈ ಕತೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ ಮಕ್ಕಳ. ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು? ಕಾಣಿಸ್ತಿಲ್ಲಪ್ಪ, ಹೇಳಿ ಯಾರು? ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನ ಅಂದರೆ ಕೃಷ್ಣದೇವರಾಯನ ಆಸ್ಥಾನದ ಮಂತ್ರಿ ಯಾರು? ತಿಮ್ಮರಸು. ನೀವು ಇದ್ದಿದ್ರೆ ಹೇಳ್ತಿದ್ರಿ ಅಲ್ವಾ? ನೀವು ನೋಡಿ, ಪ್ರಶ್ನೆನೂ ನಾನು ಹೇಳ್ತಿದ್ದೀನಿ, ಉತ್ತರನೂ ನಾನು ಹೇಳ್ಕೊತಿದ್ದೀನಿ. ನೀವು ಹೇಳ್ತಿದ್ದೀರಾ ಅಂತ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನಮ್ಮ ನಂತರದ ಪ್ರಶ್ನೆ, ಕೃಷ್ಣದೇವರಾಯನು ತಿಮ್ಮರಸನನ್ನು ಪ್ರೀತಿಯಿಂದ ಏನೆಂದು ಕರೆಯುತ್ತಿದ್ದನು? ಅಪ್ಪಾಜಿ ಎಂದು ಕರೆಯುತ್ತಿದ್ದನು. ಬುದ್ಧಿವಂತಿಕೆಗೆ ಕಳಿಂಗರಾಜ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏನೆಂದು ಪತ್ರವನ್ನು ರವಾನಿಸಿದನು? ನಿಮ್ಮ ರಾಜ್ಯದಲ್ಲಿ ತುಂಬಾ ಸುಂದರವಾದ ಗುಲಾಬಿ ಹೂಗಳಿವೆ, ಅದು ನನ್ನ ರಾಣಿಯ ಮನಸ್ಸನ್ನು ಸೆಳೆದಿವೆ, ಹಾಗಾಗಿ ಒಂದಿಷ್ಟು ತಾಜಾ ಹೂಗಳನ್ನು ಕಳುಹಿಸಿಕೊಡು ಎಂದು ಬರೆದಿದ್ದರು. ವಿಜಯನಗರದಿಂದ ಕಳಿಂಗ ರಾಜ್ಯಕ್ಕೆ ಹೊರಡಲು ಎಷ್ಟು ಕಾಲಾವಕಾಶವಾಗುತ್ತದೆ? ಎಷ್ಟು ತಿಂಗಳ ಪ್ರಯಾಣ ಬೇಕು? ಎಷ್ಟು ದಿನಗಳು ಬೇಕು? ದಿನಗಳಲ್ಲ, ತಿಂಗಳು ಬೇಕು. 3 ತಿಂಗಳು ಬೇಕು. 1 ತಿಂಗಳಿಗೆ 30 ದಿನ, 30 31, ಹಾಗೆ 3 ತಿಂಗಳಿಗೆ 90, 93 ಅಥವಾ 91 ಅಲ್ವಾ? ಗೊತ್ತಲ್ವಾ? ಆಮೇಲೆ ನೆಕ್ಸ್ಟ್ ಒಂದು ವೀಕ್, ಮಂತ್, ಇಯೋ ಎಲ್ಲ ಗೊತ್ತಿದೆ ಅಲ್ಲ? ಒಂದು ವಾರದಲ್ಲಿ 7 ದಿನಗಳಿರುತ್ತೆ, 1 ತಿಂಗಳಿಗೆ 30 31, ವರ್ಷಕ್ಕೆ 365 ದಿನಗಳು ಅಲ್ವಾ? ಈಗಾಗಲೇ ನೀವು ಕಲ್ತಿರ್ತೀರ ಇದನ್ನೆಲ್ಲ. ಇಲ್ಲಿ ಕಳಿಂಗ ದೇಶಕ್ಕೆ ಹೋಗೋದಕ್ಕೆ ಎಷ್ಟು ದಿನಗಳಲ್ಲಿ ಬೇಕಾಗಿತ್ತು? ತಿಂಗಳುಗಳು ಬೇಕಾಗಿತ್ತು? 3 ತಿಂಗಳ ಕಾಲ ಬೇಕಾಗಿತ್ತು. ಕಳಿಂಗ ರಾಜ ಎಂತಹ ಗುಲಾಬಿ ಹೂಗಳು ಬೇಕು ಅಂತ ಮನವಿ ಪತ್ರದಲ್ಲಿ ಬರೆದಿದ್ದ? ತಾಜಾ ಗುಲಾಬಿ ಹೂಗಳು ಬೇಕು ಅಂತ ಮನವಿಯನ್ನ ಮಾಡಿದ್ದ. ಅರ್ಥ ಆಗ್ತಿದೆ ಅಲ್ಲ ಈ ಪಾಠ? ಇದನ್ನ ನೋಡ್ಸ್ ನಾನು ನಿಮ್ಗೆ ವಿಡಿಯೋ ಮುಖಾಂತರ ಕಳಿಸ್ಕೊಡ್ತೀನಿ, ಬಿಟ್ಕೊಳ್ಳಿ ಮಕ್ಕಳ. ಏನಾದರೂ ಕನ್ಫ್ಯೂಸ್ ಇದ್ರೆ ಕಾಲ್ ಮಾಡಿ ಮುಂದಿನ ತರಗತಿಯಲ್ಲಿ ಒಂದು ಪ್ರಾಣಿ ಬಗ್ಗೆ ತಿಳ್ಕೊಳ್ಳೋಣ, ಒಂದು ಪುಟ್ಟ ಕಥೆಯ ಮೂಲಕ. ಅರ್ಥ ಆಗಿದೆ ಅಲ್ಲ? ಇವತ್ತಿನ ನಿಮಗೆ ಗೃಹ ಕಾರ್ಯ, ಇದೇ ರೀತಿ ಯಾವುದಾದ್ರೂ ಒಂದು ಕಥೆಯನ್ನು ಸಂಗ್ರಹಣೆ ಮಾಡಿ ಬನ್ನಿ. ಅರ್ಥ ಆಗ್ತಿದೆ ಅಲ್ಲ? ಎಲ್ಲರಿಗೂ ಧನ್ಯವಾದ.